ಸೊ ಅರ್ಜುನ್, ನೆನ್ನೆ ಏನ್ ಮಾಡಿದ್ರಿ? ನೆನ್ನೆ ನಾನು ಒಂದು ಲಾಂಗ್ ಡ್ರೈವ್ ಹೋಗಿದ್ದೆ. ವಾವ್, ಎಲ್ಲಿಗೆ? ಎಲ್ಲಿಗೆ ಹೋಗಿದ್ದೆ? ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದೆ, ಧರ್ಮಸ್ಥಳ ಹೋಗಿದ್ದೆ, ಶೃಂಗೇರಿ ಹೋಗಿದ್ದೆ. ಐ ಮೀನ್ ಲೈಕ್ ಟೆಂಪಲ್. ನಾನು ಇದು ಲಾಂಗ್ ಡ್ರೈವ್ ಅಲ್ಲ, ಲಾಂಗ್ ಡ್ರೈವ್, ವೆರಿ ವೆರಿ ಲಾಂಗ್ ಡ್ರೈವ್. ಈಗ ಲಾಂಗ್ ಡ್ರೈವ್ ಬಗ್ಗೆ ಮಾತಾಡ್ತಿದ್ದೀರಲ್ವಾ, ಅವು ಇಂಪಾರ್ಟೆಂಟ್. ಈ ಲಾಂಗ್ ಡ್ರೈವ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫ್ ಅಲ್ಲಿ? ಡೆಫಿನೆಟ್ಲಿ, ಈ ವರ್ಕ್ ಸ್ಕೆಡ್ಯೂಲ್ ಇಂದ ಒಂದು ಬ್ರೇಕ್ ಬೇಕು, ಗೋ ಫಾರ್ ಲಾಂಗ್ ಡ್ರೈವ್. ಬೋರ್ ಆಗ್ತದೆ ಮನೇಲಿ, ಒಂದು ಲಾಂಗ್ ಡ್ರೈವ್ ಹೋಗೋಣ. ಬೇಜಾರಾಗ್ತದೆ, ಒಂದು ನೈಟ್ ಲಾಂಗ್ ಡ್ರೈವ್ ಹೋಗೋಣ. ಸೊ ಲಾಂಗ್ ಡ್ರೈವ್ ಎಲ್ಲರೂ ಲೈಫಲ್ಲಿ ಒಂದು ಏನು ಹೇಳ್ತೀರ, ಒಂದು ರಿಫ್ರೆಶಿಂಗ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಸೊ ಲಾಂಗ್ ಡ್ರೈವ್ ಇಸ್ ಅ ಮಸ್ಟ್. ನೋಡಿ, ಯಾಕೆ ನಾವು ಲಾಂಗ್ ಡ್ರೈವ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ, ಅದು ನಮ್ಮ ಪರ್ಸ್ನಲ್ ಲೈಫ್ ಲಾಂಗ್ ಡ್ರೈವ್ ಅಲ್ಲ. ಆ್ಯಕ್ಚುಲಿ ನಾವು ಒಂದು ಸಿನಿಮಾ ಮಾಡಿದ್ದೀವಿ ಲಾಂಗ್ ಡ್ರೈವ್ ಅಂತ. ಸೊ ಅದರಲ್ಲಿ ಹೀರೋಯಿನ್ ಆಗಿ ಸುಪ್ರೀತಾ ಆಕ್ಟ್ ಮಾಡಿದ್ದಾರೆ, ಹೀರೋ ಆಮೇಲೆ ನಮ್ಮ ಮಂಜು ಸರ್ ವಿಲನ್ ಆಗಿ ಮಾಡಿದ್ದಾರೆ, ತೇಜಸ್ವಿನಿ ಒನ್ ಆಫ್ ದ ಲೀಡರ್ ಫಿಮೇಲ್ ಲೀಡರ್ ಮಾಡಿದ್ದಾಳೆ. ಈಗ ಲಾಂಗ್ ಡ್ರೈವ್ ಸಿನಿಮಾ ನಾವು ಇಷ್ಟೊಂದು ಮಾತಾಡ್ತಿದ್ವಲ್ಲ, ನಿನ್ನ ಪಾತ್ರ ಲಾಂಗ್ ಡ್ರೈವ್ಗೆ ಎಷ್ಟು ಇಂಪಾರ್ಟೆಂಟ್, ಆಮೇಲೆ ಏನಿದೆ ಲಾಂಗ್ ಡ್ರೈವ್? ಸೊ ನಮ್ಮ ಲಾಂಗ್ ಡ್ರೈವ್ ಮೂವಿಯಲ್ಲಿ ಮೇನ್ ಸಿನಿಮಾ ಶುರು ಆಗೋದೇ ನನ್ನಿಂದ, ಇವರಿಂದ. ಬಿಕಾಸ್ ಈ ಒಂದು ಏನು ಹೇಳ್ತಾರೆ, ಒಂದು ಪಿನ್ ಹಾಕೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಾವಿಬ್ರು ಒಂದು ಲಾಂಗ್ ಡ್ರೈವ್ ಹೋಗೋದಕ್ಕೆ ತಯಾರಾಗ್ತೀವಿ. ಸೊ ಅಲ್ಲಿ ನಾವು ಕತೆ ಹೇಳಲ್ಲ, ಎಕ್ಸ್ಪೆಕ್ಟ್ ಮಾಡ್ಬಿಡಿ ಜಾಸ್ತಿ. ಸೊ ಈಗ ಅಗೇನ್ ನಮ್ಮ ಲಾಂಗ್ ಡ್ರೈವ್ ಇಂದ ಕತೆ ಸ್ಟಾರ್ಟ್ ಆಯ್ತು ಅಂದ ಮಾತ್ರಕ್ಕೆ, ಅಥವಾ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ಅಂದ ಮಾತ್ರಕ್ಕೆ ಏನೋ ಒಂದು ರೆಗ್ಯುಲರ್ ಪ್ಯಾಟ್ರನ್, ಏನೋ ಒಂದು ನಾರ್ಮಲೈಸ್ಡ್ ಕತೆ ಅಂತ ಅನ್ಕೊಬೇಡಿ. ನೀವು ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಲೈಕ್ ಎಕ್ಸ್ಪೆಕ್ಟೇ ಮಾಡಿರೋ ಅಂತ ಒಂದು ಏನ್ ಹೇಳ್ತೀವಿ, ಲೈಕ್ ಟ್ವಿಸ್ಟ್ ಇನ್ಸಿಡೆಂಟ್ಸ್, ಲೈಕ್ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಆಗುತ್ತೆ. ಸೊ ಈಗ ಸುಪ್ರೀತ್ ಅಂತ ಮೊದಲನೇ ಸಿನಿಮಾ ಇದು ಅಥವಾ ಎರಡನೇ ಸಿನಿಮಾನಾ? ಇಲ್ಲ, ಮೊದಲ ಅಂದ್ರೆ ಶೂಟಿಂಗ್ ಆಗಿದ್ ಮೊದಲನೇ ಸಿನಿಮಾ, ರಿಲೀಸ್ ಗೆ ರೆಡಿ ಆಗಿ ಟ್ರೇಲರ್ ಬಂದಿದ್ದು ಮೊದಲನೇ ಸಿನಿಮಾ. ನೆಕ್ಸ್ಟ್ ಯಾವ ಯಾವ ಸಿನಿಮಾಗಳಿದೆ? ರುಗ್ನ ಟೀಸರ್ ರಿಲೀಸ್ ಇದೆ ಇದೇ ವೀಕ್ ಅಲ್ಲಿ, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಗೆ ಸೆಲೆಕ್ಟ್ ಆಗಿತ್ತು ಸ್ಕ್ರೀನಿಂಗ್ ಗೆ. ನೆಕ್ಸ್ಟ್ ಶಾಲಿ ವಾಹನ ಶಕೆ ಅಂತ ಒಂದು ಮೂವಿ ಇದೆ, ಅಂತ ತೆಲುಗು ಕೂಡ ಮಾಡಿದ್ದೀನಿ. ನೋಡಿ, ಇಷ್ಟೊಂದು ಸಿನಿಮಾಗಳಿದೆ, ನಮ್ಮ ಹತ್ರ ಯಾವ ಸಿನಿಮಾ ಅಂತ ಡೌ ಮಾಡ್ತಾರೆ. ಸೊ ಹೀರೋಯಿನ್ಸ್ನ ಜಾಸ್ತಿ ನಂಬಕ್ಕೋಗ್ಬಿಡಿ. ಮೊನ್ನೆ ರೀಸೆಂಟ್ ಆಗಿ ಫೋನ್ ಮಾಡ್ದಾಗ ಕೇಳಿದ್ರು ಯಾವ್ದು ನಡೀತಿದ್ರು, ಯಾವುದೂ ಇಲ್ಲ, ಲಾಂಗ್ ಡ್ರೈವ್ ವೇಟ್ ಮಾಡ್ತೀನಿ ಅಂತ ಡೌ. ಇಲ್ಲಿ ನೋಡಿ, ಎರಡು ಮೂರು ಸಿನಿಮಾ ಕೈಯಲ್ಲಿದೆ. ಎನಿವೇ, ತುಂಬಾ ಒಳ್ಳೇದಾಗ್ಲಿ ಲಾಂಗ್ ಡ್ರೈವ್ ಸಿನಿಮಾ. ನನಗೆ ಹೆಂಗೆ ಅಂದ್ರೆ, ಅದೇ ಹೇಳ್ತಾ ಇದ್ರು, ಏನ್ರಿ ಬರೀ ನಿಮ್ಗೆ ಚೇಸ್ ಲಾಂಗ್ ಡ್ರೈವ್ ಈ ಟ್ರಾವೆಲಿಂಗ್ ಸಂಬಂಧಪಟ್ಟಿದ್ದೆ ನಿಮ್ಗೆ ಇರುತ್ತೆ ಅಂತ. ಐ ಥಿಂಕ್ ಎಸ್, ಚೇಸ್ ನೆಕ್ಸ್ಟ್ ಮಂತ್ ರಿಲೀಸ್ ರೆಡಿ ಇದೆ, ಜೊತೆಗೆ ಲಾಂಗ್ ಡ್ರೈವ್ ಕೂಡ ಟೀಸರ್ ರಿಲೀಸ್ ಆಗಿದೆ, ಸಾಂಗ್ಸ್ ರಿಲೀಸ್ ಆಗಿದೆ. ಎಲ್ಲರೂ ಕೇಳ್ತಿದ್ದಾರೆ ಯಾವಾಗ ರಿಲೀಸ್ ಏನು ಅಂತ. ಐ ಥಿಂಕ್ ಟೀಸರ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಆಲ್ರೆಡಿ. ಚೇಸ್ ಲಾಂಗ್ ಡ್ರೈವ್ ಇನ್ನೊಂದ್ ಎರಡು ಮೂರು ಸಿನಿಮಾ ನಮ್ದು ಇದೆ, ನಾವು ಹೇಳಕ್ ಹೋಗಲ್ಲ, ರಿವೀಲ್ ಮಾಡಲ್ಲ. ನಮ್ಮ ಹತ್ರ ಮಾತ್ರ ಬಾಯಿ ಬಿಡಿಸ್ತಾರೆ, ಹೀರೋಸ್ ಎಲ್ಲ ಹಿಂಗೇನ ಆಯ್ತಾ, ಹೀರೋನ ಹತ್ರ ಮಾತ್ರ ಬಾಯಿ ಬಿಡಿಸ್ತಾರೆ. ಹುಷಾರಾಗಿರ್ಬೇಕು, ನಾವು ಹೇಳ್ಕೊ ಮಾಡ್ತಾ. ಐ ಥಿಂಕ್ ಈಗ ಎಸ್, ಈಗ ನಾವು ಇಷ್ಟೊತ್ತಿಗೆ ಚರ್ಚೆ ಮಾಡಿದ ವಿಚಾರ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಲಾಂಗ್ ಡ್ರೈವ್. ಒಂದು ಸಿನಿಮಾ ಟೀಸರ್ ಆಲ್ರೆಡಿ ನೀವು ನೋಡಿಲ್ಲ, ಸಾಂಗ್ಸ್ ಕೂಡ ಸ್ಮಾಲ್ ಸ್ಕ್ರೀನಲ್ಲಿ ನಮ್ಮ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ನೀವು ಮುಂಚೆ ನೋಡಿದ್ವಿ, ಈಗ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀವಿ. ನಿಮ್ಗಳೆಲ್ಲರೂ ಆಶೀರ್ವಾದ ನಮ್ಮ ಲಾಂಗ್ ಡ್ರೈವ್ ಟೀಮ್ ಮೇಲೆ ಇರಲಿ. ಇಡೀ ನಮ್ಮ ತಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಅವರು, ಡೈರೆಕ್ಟರ್ ಶ್ರೀರಾಜ್ ಅವರು, ತೇಜಸ್ವಿನಿ ಅವರು, ಆಮೇಲೆ ಡಿ ಒ ಪಿ ಕಿಟ್ಟಿ ಕೌಶಿಕ್ ಅವರು. ಟೀಸರ್ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಈ ಸಿನಿಮಾ ಯಾವಾಗ ಬರುತ್ತೆ ಅಂತ. ಜುಲೈ ಅಥವಾ ಆಗಸ್ಟಿಗೆ ಬರ್ತೀವಿ. ಲಾಂಗ್ ಡ್ರೈವ್ ಟೀಮ್ನ ಸಪೋರ್ಟ್ ಮಾಡಿ, ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಿ. ಥಿಯೇಟರ್ಸ್ ಬಂದು ಮೂವಿ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.